ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ರೈತರಿಗೆ ಒಂದು ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ರೈತರ ಖಾತೆಗೆ 113 ಕೋಟಿ ಬೆಳೆ ಹಾನಿ ಪರಿಹಾರನ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್. ಅಂದರೆ ರೈತರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಾಕಷ್ಟು ರೈತರು ನೋಡ್ಬೋದು ಅಂದರೆ ಬೆಳೆ ಕೂಡ ಹಾನಿಯಾಗಿ ಪರಿಹಾರನ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್. ಅಂದರೆ ಸಾಕಷ್ಟು ರೈತರು ಕೂಡ ಬೆಳೆ ಕೂಡ ನಾಶವಾಗಿದೆ ಫ್ರೆಂಡ್ಸ್. ಅಂಥ ರೈತರಿಗೆ ಅಂದರೆ ಬೆಳೆ ಹಾನಿ ಆದಂಥ ರೈತರಿಗೆ ಬೆಳೆ ಹಾನಿ ಪರಿಹಾರನ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್. ಯಾವ ರೈತರಿಗೆ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಮಾಡಿದೆ ಕಂಪ್ಲೀಟಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿ ಕೊನೆ ತಗೊಂಡು ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ವಿಡಿಯೋವನ್ನು ಶುರು ಮಾಡೋಣ, ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಬೆಳೆ ಹಾನಿಯಾದಂಥ ರೈತರು ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಹಾಕಿ ನಿಮ್ಮ ಬೆಳೆ ಹಾನಿಯಾದಂಥ ರೈತರು ಚೆಕ್ ಮಾಡಿಕೊಳ್ಬೋದು ಫ್ರೆಂಡ್ಸ್. ಅಂದರೆ ನಿಮ್ಮ ಬೆಳೆ ಹಾನಿ ಪರಿಹಾರ ಬಂದಿದ್ದಿಲ್ಲ ಯಾವ ರೀತಿ ಚೆಕ್ ಮಾಡೋದು ಅಂದರೆ ನಿಮ್ಮ ನಂಬರ್ ಆಧಾರ್ ಕಾರ್ಡ್ ಹಾಕಿ ನಿಮ್ಮ ಮೊಬೈಲಲ್ಲಿ ಫ್ರೆಂಡ್ಸ್. ಅಂದರೆ ಯಾವ ರೀತಿ ಚೆಕ್ ಮಾಡೋದು, ನಿಮಗೆ ವಿಡಿಯೋ ಬೇಕಾದ್ರೆ ನಾನು ವಿಡಿಯೋ ಮಾಡಲಾಗಿದೆ ಫ್ರೆಂಡ್ಸ್. ನನ್ನ ಹೈಗಾರ್ಡಲ್ಲಿ ವಿಡಿಯೋ ಹಾಕಿರ್ತೀನಿ ಫ್ರೆಂಡ್ಸ್, ಆ ವಿಡಿಯೋ ನೋಡಿ ಫ್ರೆಂಡ್ಸ್. ನನ್ನ ಚಾನಲಲ್ಲಿ ಇದೆ ಫ್ರೆಂಡ್ಸ್. ಯಾವ ರೀತಿ ಬೆಳೆ ಹಾನಿಯಾದಂಥ ರೈತರಿಗೆ ಬೆಳೆ ಹಾನಿ ಪರಿಹಾರ ಬಿಡುಗಡೆ ಮಾಡಿದ ಚೆಕ್ ಮಾಡೋದು ಅಂತ ನಿಮಗೆ ಯಾರು ಚೆಕ್ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋ ಕೂಡ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಈ ವರ್ಷದ ಅತಿಯಾದ ಮಳೆಯಿಂದ ಕಾಫಿ, ಅಡಿಕೆ, ಮೆಣಸು ಮತ್ತು ಇತ್ಯಾದಿ ಬೆಳೆಗಳಿಂದ ಹಾನಿಯಾದ ರೈತರಿಗೆ ಸುಮಾರು 113 ಕೋಟಿ ರೂಪಾಯಿ ಪರಿಹಾರ ಹಣ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್. ರೈತರ ಖಾತೆಗೆ ಜಮೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ರೈತ ಸಂಘದ ಅಧ್ಯಕ್ಷರಾದ ನಾಗೇಶ್ ಅವರು ತಿಳಿಸಿದ್ದಾರೆ ಫ್ರೆಂಡ್ಸ್. ಸುಮಾರು ನೋಡಿ ಫ್ರೆಂಡ್ಸ್, ಅಂದರೆ 29,000 ರೈತರಿಗೆ 113 ಕೋಟಿ ಹಣವನ್ನು ಜಮೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಂದರೆ ಬೆಳೆ ಹಾನಿಯಾದಂಥ ರೈತರಿಗೆ ಅವರಿಗೆ ಬೆಳೆ ಹಾನಿ ಪರಿಹಾರನ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್. ಅಂದರೆ ಅಡಿಕೆ, ಮೆಣಸು ಮತ್ತು ಇತ್ಯಾದಿ ಆದಂಥ ಬೆಳೆ ನಾಶ ಆದಂಥ ಅವರಿಗೆ ಹಣ ಕೂಡ ಬಿಡುಗಡೆ ಮಾಡಲಾಗಿದೆ ಫ್ರೆಂಡ್ಸ್. ನೀವು ರೈತರಿಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪ್ರತಿ ಎಕರೆಗೆ ಎಷ್ಟು ಬಂದು ನೋಡೋದಾದರೆ ಫ್ರೆಂಡ್ಸ್, 15,000 ರೂಪಾಯಿ ಜಮೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ಪ್ರತಿ ಎಕರೆಗೆ 15,000 ರೂಪಾಯಿ ಜಮೆ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಇನ್ನೂ ಕೂಡ ಯಾರಿಗೆ ಹಣ ಕೂಡ ಬಂದಿಲ್ಲ ಅವರಿಗೆ ಒಂದು ತಲುಪಿಸುವ ಕೆಲಸ ಮಾಡಿ ಫ್ರೆಂಡ್ಸ್. ಅಂದರೆ ಸಾಕಷ್ಟು ರೈತರಿಗೆ ಕೂಡ ಇನ್ನೂ ಕೂಡ ಹಣ ಕೂಡ ಬಂದಿಲ್ಲ ಫ್ರೆಂಡ್ಸ್. ಅಂಥವ್ರಿಗೆ ಒಂದು ಈ ವಿಡಿಯೋ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಸ್ವಲ್ಪ ಜನರಿಗೆ ರೈತರ ಪರಿಹಾರ ಹಣ ಜಮೆ ಮಾಡಲಾಗಿದೆ ಫ್ರೆಂಡ್ಸ್. ಹಾಗೆ ರೀತಿ ನೋಡಿದ್ರೆ ಸ್ವಲ್ಪ ಜನರ ರೈತರಿಗೆ ಪರಿಹಾರ ಹಣ ಆಗಿರುವ ಕಾರಣದಿಂದ ಸಂತೋಷದಲ್ಲಿ ಇದ್ದಾರೆ ಫ್ರೆಂಡ್ಸ್. ಅಂದರೆ 40% ರೈತರಿಗೆ ಯಾವುದೇ ರೀತಿ ಬೆಳೆ ಹಾನಿ ಪರಿಹಾರ ಜಮೆ ಆಗಿಲ್ಲ ಫ್ರೆಂಡ್ಸ್. ಅವರಿಗೆ ಇನ್ನೂ ಕೆಲವೇ ದಿನಗಳಲ್ಲಿ ರೈತರ ಖಾತೆಗೆ ಜಮೆ ಮಾಡಲಾಗುತ್ತೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಈ ವರ್ಷದ ಅಡಿಕೆ ಬೆಳೆ ರೋಗ ಹೆಚ್ಚಾಗಿರುವ ಕಾರಣದಿಂದ ಅತ್ಯಂತ ರೈತರಿಗೆ ಸಹಾಯಧನ ಅನ್ನು ನೀಡಲಾಗುತ್ತದೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಅದನ್ನು ಎಲ್ಲ ರೈತರು ಕೂಡ ಈ ಉಪಯೋಗವನ್ನು ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಮತ್ತೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ತೆಂಗು, ಬಾಳೆ ಬೆಳೆಯಲು ಸರ್ಕಾರದಿಂದ 23,000 ರೂಪಾಯಿ ಸಹಾಯಧನವನ್ನು ನೀಡಲಾಗುವುದು ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಅಂದರೆ ಅದಕ್ಕೆ ನೀವು ಹೋಗಿ ಅರ್ಜಿ ಸಲ್ಲಿಸಿ ಸಹಾಯಧನವನ್ನು ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ರೈತರ ಸಂಘದ ಅಧ್ಯಕ್ಷರು ಇನ್ನೂ ಯಾರಿಗೆ ಪರಿಹಾರ ಜಮೆ ಆಗಿಲ್ಲವೋ ಅವರು ಅಗತ್ಯವಾದ ದಾಖಲೆಯನ್ನು ಒದಗಿಸಿ ಪರಿಹಾರ ಹಣವನ್ನು ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಂದರೆ ಬೆಳೆ ಹಾನಿ ಆದಂಥ ರೈತರು ಫ್ರೆಂಡ್ಸ್, ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಿ ಚೆಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಅಂದರೆ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಯಾವ ರೀತಿ ಅಂದರೆ ಬೆಳೆ ಹಾನಿ ಪರಿಹಾರ ನಮಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಬಂದಿರಲಿ ಯಾವ ರೀತಿ ಚೆಕ್ ಮಾಡೋದ್ರಿಂದ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಯಾವ ರೀತಿ ಚೆಕ್ ಮಾಡೋದು, ನಿಮ್ಮ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಯಾವ ರೀತಿ ಚೆಕ್ ಮಾಡೋದು, ನಿಮಗೆ ವಿಡಿಯೋ ಬೇಕಾದ್ರೆ ಹೈ ಕಾರ್ಡಲ್ಲಿ ಹಾಕಿರ್ತೇನೆ ಫ್ರೆಂಡ್ಸ್. ಆ ವಿಡಿಯೋ ನೋಡಿ ಫ್ರೆಂಡ್ಸ್. ಯಾವ ರೀತಿ ಚೆಕ್ ಮಾಡೋದು ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಬೆಳೆ ಹಾನಿ ಪರಿಹಾರನ ಯಾವ ರೀತಿ ಚೆಕ್ ಮಾಡೋದು, ಆಧಾರ್ ಕಾರ್ಡ್ ನಂಬರ್ ಹಾಕಿ ಕಂಪ್ಲೀಟಾಗಿ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಆ ವಿಡಿಯೋ ಕೂಡ ನೋಡಿ, ಮತ್ತು ಇಲ್ಲಾಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದೆ ಫ್ರೆಂಡ್ಸ್. ಆ ವಿಡಿಯೋ ಕೂಡ ವಿಸಿಟ್ ಮಾಡಿ ಫ್ರೆಂಡ್ಸ್. ನಮ್ಮ ವಿಡಿಯೋ ಫಸ್ಟ್ ಟೈಮ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಒತ್ತಿ ನಾನು ಹೊಸ ವಿಡಿಯೋಕ್ಕೆ ಬೇಗ ಪಡೆದುಕೊಳ್ಬೋದು. ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಫಾರ್ ವಾಚಿಂಗ್.